ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ವಿಜ್ಞಾನ ವಿಷಯದಲ್ಲಿ 80 to 80 ಅಂಕಗಳನ್ನು ಯಾವ ರೀತಿ ಗಳಿಸುವುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ನಾನಿವತ್ತು 80 to 80 ಅಂಕಗಳನ್ನು ತಿಳಿಸ್ಕೊಡೋದನ್ನು ನೀವು ತುಂಬ ಮಂದಿ ಕೇಳಿದ್ರಿ. ಗಣಿತ ವಿಷಯದ ಥರ ಇದನ್ನು ಸಹ 80 to 80 ಯಾವ ರೀತಿ ತೆಗಿಬೇಕು, ಯಾವ ರೀತಿ ನಾವು ಸ್ಕೋರ್ ಮಾಡಬೇಕು, ಅಂದರೆ ಯಾವೆಲ್ಲ ವಿಷಯಗಳನ್ನು ನಾವು ಓದಬೇಕು ಅನ್ನೋದ್ರ ಬಗ್ಗೆ ನೀವು ಕೇಳ್ಕೊಂಡಿದ್ರಿ. ಹಾಗಾಗಿ ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಯಾವ ರೀತಿ ಓದಬೇಕು, ಯಾವುದು ಕಾನ್ಸೆಪ್ಟ್ಗಳಿಗೆ ಹೆಚ್ಚು ಗಮನವನ್ನು ಹರಿಸ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವು ಚಿತ್ರಗಳು, ಯಾಕೆಂದರೆ ಚಿತ್ರಗಳಿಂದ ನಮಗೆ 16 ಅಂಕಗಳಿಗೆ ಕೇಳ್ತಾರೆ. ವಿಜ್ಞಾನದಲ್ಲಿ 3 ಭಾಗಗಳಿವೆ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನ. ಸೊ ಈ 3 ಭಾಗಗಳಿಂದ ನಮಗೆ ಚಿತ್ರಗಳನ್ನು ಕೇಳೋದ್ರಿಂದ ಸೊ ಒಟ್ಟಾರೆ ನೀವು 16 ಅಂಕಕ್ಕೆ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕು. ಸೊ ಯಾವ ಚಿತ್ರಗಳು ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಸೊ ಅದನ್ನು ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇದರಿಂದ 4 ಅಂಕಕ್ಕೆ ಪ್ರಶ್ನೆಗಳು ಬರ್ತವೆ. ವಿಶೇಷವಾಗಿ ನೀವಲ್ಲಿ ಗಮನ ಕೊಡಬೇಕಾಗಿರೋದು ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ, ಇವುಗಳನ್ನು ಕಲ್ತ್ಕೊಂಡ್ರೆ ನಿಮಗೆ 4 ಅಂಕ ಸಿಗುತ್ತೆ. ಸೊ ಅದನ್ನು ಸಹ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಯಾವ ರೀತಿ ನೀವು ಅದನ್ನು ರಚಿಸಬೇಕು, ಅಣುಸೂತ್ರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಆ ಪಾಠದಿಂದ ನಿಮಗೆ 4 ಅಂಕಕ್ಕೆ ಸೂತ್ರ, ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಕೇಳ್ತಾರೆ. ನೆಕ್ಸ್ಟ್ ಬಂದು ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯುವುದು. ಸೊ ನಿಮಗೆ ರಾಸಾಯನಿಕ ಕ್ರಿಯೆಗಳು ಪಾಠದಿಂದಲೂ ರಾಸಾಯನಿಕ ಸಮೀಕರಣಗಳು ಸಿಗ್ತವೆ. ಅದೇ ರೀತಿ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಿಂದಲೂ ಸಹ ಇದ್ದಾವೆ. ಹಾಗೆ ಲೋಹ ಮತ್ತು ಅಲೋಹಗಳು ಪಾಠಗಳಿಂದಲೂ ಸಹ ನಿಮಗೆ ಸಮೀಕರಣಗಳು ಸಿಗ್ತವೆ. ಸೊ ಒಟ್ಟಾರೆ ನಿಮಗೆ ಸಮೀಕರಣ ಇಂಥದೇ ಸಮೀಕರಣ ಕೊಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸಮೀಕರಣವನ್ನು ಬರೆದು ಅದನ್ನು ಸರಿದೂಗಿಸ್ಲಿಕ್ಕೆ ನಿಮಗೆ 3 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಹಾಗಾಗಿ 3 ಸಮೀಕರಣವನ್ನು ಕೊಡುವ ಚಾನ್ಸಸ್ ಇರ್ತದೆ. 3 ಅಥವಾ 2 ಕೊಟ್ಟು 3 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ರಾಸಾಯನಿಕ ಕ್ರಿಯೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಯಾವ ರೀತಿ ರಾಸಾಯನಿಕ ಕ್ರಿಯೆಗಳನ್ನು ಬರೀಬೇಕು ಮತ್ತು ಅದರ ಸಮೀಕರಣವನ್ನು ಯಾವ ರೀತಿ ಸರಿದೂಗಿಸ್ಬೇಕು ಅನ್ನೋದನ್ನ ಕಲಿತರೆ ನಿಮಗೆ 3 ಅಂಕಗಳು ಸಿಗ್ತವೆ. ನಂತರ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ, ಇದನ್ನು 2 ಅಂಕಕ್ಕೆ ಕೇಳ್ಬೋದು, ಕೇಳಿದರೆ ಕೇಳ್ಬೋದು. ಬಟ್ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಚುಕ್ಕಿ ವಿನ್ಯಾಸವನ್ನು ಕೇಳಿದರು. ಹಾಗಾಗಿ ಚುಕ್ಕಿ ವಿನ್ಯಾಸ ಏನು ಹೆಚ್ಚಾಗಿಲ್ಲ, ಸ್ವಲ್ಪ ಇದೆ. ಹೈಡ್ರೋಜನ್ ಹೈಡ್ರೋಜನ್ ನಡುವೆ, ಆಕ್ಸಿಜನ್ ನಡುವೆ, ನೈಟ್ರೋಜನ್ ನಡುವೆ, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಒಂದು 7-8 ಚುಕ್ಕಿ ವಿನ್ಯಾಸಗಳಿದ್ದಾವೆ. ಅವಷ್ಟು ಕಲಿತರೆ ನಿಮಗೆ ಯಾವುದಾದ್ರೂ ಒಂದನ್ನು ಕೇಳಿದರೆ 2 ಅಂಕಕ್ಕೆ ಈಸಿಯಾಗಿ ಬರೀಬಹುದು. ನಂತರ ನೀವು ಲವಣಗಳು ಮತ್ತು ಅದರ ಉಪಯೋಗಗಳು, ಇದಕ್ಕೆ 2 ಅಂಕಗಳನ್ನು ಇಟ್ಟೇ ಇಟ್ಟಿರ್ತಾರೆ. ಯಾಕೆಂದರೆ ನಿಮಗೆ 5 ಲವಣಗಳಿವೆ: ಚಲುವೆ ಪುಡಿ, ಸಾಮಾನ್ಯ ಉಪ್ಪು, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಈ 5ರಲ್ಲಿ ಯಾವುದಾದರೂ 2 ನಿಮಗೆ ಅದರ ಉಪಯೋಗಗಳನ್ನು ಮತ್ತು ಅದರ ಅಣುಸೂತ್ರವನ್ನು ಬರೀಲಿಕ್ಕೆ ಕೇಳ್ತಾರೆ. ಯಾವುದು ಈ 5ರಲ್ಲಿ ನೀವು ಯಾವ 5ರಲ್ಲಿ ನೀವು ಪರ್ಫೆಕ್ಟ್ ಆದರೆ 2 ಮಾರ್ಕ್ಸು ನಿಮಗೆ ಸಿಗುತ್ತೆ: ಚಲುವೆ ಪುಡಿ, ಸಾಮಾನ್ಯ ಉಪ್ಪು, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಈ 5ನ್ನು ಚೆನ್ನಾಗಿ ಅದರ ಉಪಯೋಗಗಳು ಮತ್ತು ಅದರ ಸೂತ್ರವನ್ನು ಕಲ್ತ್ಕೊಂಡ್ರೆ, ಅಣುಸೂತ್ರವನ್ನು ಕಲಿತರೆ 2 ಅಂಕಕ್ಕೆ ಕೇಳ್ತಾರೆ. ಸೊ ನಂತರ ನಿರ್ನಾಳ ಗ್ರಂಥಿಗಳು ಮತ್ತು ಅದರ ಹಾರ್ಮೋನ್ಗಳಿಗೆ 1 ಅಂಕ. ಸೊ ನಮಗೆ ಅಲ್ಲಿ ನಿಮ್ಮ ಪಾಠದಲ್ಲಿ 5 ಹಾರ್ಮೋನ್ಗಳ ಬಗ್ಗೆ ಹೆಚ್ಚಾಗಿ ತಿಳಿಸಿದ್ದಾರೆ: ಥೈರಾಯ್ಡ್ ಹಾರ್ಮೋನ್, ಪಿಟ್ಯೂಟರಿ ಹಾರ್ಮೋನ್, ಅಡ್ರಿನಲಿನ್, ಇನ್ಸುಲಿನ್, ಟೆಸ್ಟೋಸ್ಟಿರಾನ್, ಇಸ್ಟ್ರೋಜನ್. ಸೊ ಇವಿಷ್ಟನ್ನು ನಿಮಗೆ ತಿಳಿಸಿದ್ದಾರೆ. ಹಾಗಾಗಿ ಇದರ ಕಾರ್ಯಗಳೇನು, ಈ ಥೈರಾಯ್ಡ್ನ ಕಾರ್ಯವೇನು, ಇದು ಥೈರಾಯ್ಡ್ ಗ್ರಂಥಿ ಇದೆ ಅದು ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ, ಅದರ ಕಾರ್ಯವೇನು. ಈಗ ಪಿಟ್ಯೂಟರಿ ತಗೊಂಡ್ರೆ ಅದು ನಮ್ಮ ದೇಹದ ಬೆಳವಣಿಗೆಯನ್ನು ಅದು ನಿರ್ಧರಿಸುತ್ತೆ. ಸೊ ನಮ್ಮ ದೇಹದ ಸಂಪೂರ್ಣ ಬೆಳವಣಿಗೆ ಎಲ್ಲವೂ ಪಿಟ್ಯೂಟರಿ ಗ್ರಂಥಿಯ
ಕೈ ಕೆಳಗಡೆನೆ ಇರುತ್ತೆ. ಸೊ ಅದರ ಹಾರ್ಮೋನ್ಗಳ ಬಿಡುಗಡೆಯಿಂದಲೇ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗುವಂಥದ್ದು. ಈಗ ಅಡ್ರಿನಲಿನ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತಲೂ ಹೇಳಿ ಕರಿತೇವೆ, ತುರ್ತು ಪರಿಸ್ಥಿತಿಯ ಹಾರ್ಮೋನ್. ಏಕೆಂದರೆ ಕೆಲವೊಂದು ಬಾರಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಡ್ರಿನಲಿನ್ ಗ್ರಂಥಿ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಅದರ ಈ ರೀತಿ ಅದರ ಕಾರ್ಯಗಳನ್ನು ನೀವು ಕಲ್ತ್ಕೊಂಡ್ರೆ ಒಂದು ಅಂಕಕ್ಕೆ ಕೇಳೇ ಕೇಳ್ತಾರೆ. ಹಾಗಾಗಿ ಗಮನ ಕೊಡಿ. ಸೊ ನಿಮಗೀಗ ನಾನು ಸ್ಟಾರ್ಟಿಂಗಿಂದ ಏನು ಹೇಳ್ತಾ ಇದ್ದೀನಿ, ಇವನ್ನ ಪ್ರಶ್ನೆಗಳನ್ನ ಕೇಳೇ ಕೇಳ್ತಾರೆ ನಿಮ್ಮ ವಿಜ್ಞಾನ ಪರೀಕ್ಷೆಯಲ್ಲಿ. ಹಾಗಾಗಿ ಇವುಗಳಿಗೆ ನೀವು ಹೆಚ್ಚಿನ ಗಮನವನ್ನು ಕೊಡಿ. ನೆಕ್ಸ್ಟ್ ಬಂದು ಸಸ್ಯ ಹಾರ್ಮೋನ್ ಮತ್ತು ಅದರ ಕಾರ್ಯಗಳು. ಸೊ ಸಸ್ಯ ಹಾರ್ಮೋನ್ ಮತ್ತು ಅದರ ಕಾರ್ಯಗಳಿಗೆ ಒಂದು ಅಂಕ. ಸೊ ಈ ಬಾರಿಯೂ ಸಹ ನಿಮಗೆ ಕೇಳಿದರು ಎಮ್ ಸಿ ಕ್ಯೂನಲ್ಲಿ, ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹ ಎಮ್ ಸಿ ಕ್ಯೂನಲ್ಲೇ ಕೇಳಿದರು. ಸೊ ಹಾಗಾಗಿ ಒಂದು ಹಾರ್ಮೋನ್ನ ಕಾರ್ಯವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಹಾಗಾಗಿ ಐದರಲ್ಲಿ ಯಾವುದಾದ್ರೂ ಒಂದು ಹಾರ್ಮೋನನ್ನು ಒಂದು ಅಂಕಕ್ಕೆ ಕೇಳೇ ಕೇಳ್ತಾರೆ, 100% ಕೇಳ್ತಾರೆ. ಹಾಗಾಗಿ ಹೆಚ್ಚು ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಅನುವಂಶತೆ ಪಾಠವನ್ನು ತಗೊಂಡಿದ್ದೀನಿ. ಸೊ ಈ ಅನುವಂಶತೆಯಲ್ಲಿ 3 ಅಂಕಗಳಿಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು F1 ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನಲ್ಲಿ ಬರೆಯುವಂಥದ್ದು, ಅಥವಾ F2 ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೋರ್ಡಲ್ಲಿ ಬರೆಯುವಂಥದ್ದು, ಅಥವಾ ಲಿಂಗ ನಿರ್ಧಾರಣೆ ಅಂದರೆ ಸೆಕ್ಸ್ ಡಿಟರ್ಮಿನೇಷನ್. ಈ ಬಾರಿಯೂ ನಿಮ್ಮ ರಾಜ್ಯ ಮಟ್ಟದ ವಿಜ್ಞಾನ ಪರೀಕ್ಷೆಯಲ್ಲಿ ಕೇಳಿದರು ಮಾನವನಲ್ಲಿ ಲಿಂಗ ನಿರ್ಧಾರಣೆಯು ತಂದೆಯಿಂದ ಆಗುತ್ತಾ ಅಥವಾ ತಾಯಿಯಿಂದ ಆಗುತ್ತಾ, ಅದನ್ನು ವೈಜ್ಞಾನಿಕವಾಗಿ ಉತ್ತರಿಸಿ ಅಂತ ಕೇಳಿದರು. ಸೊ ಹಾಗಾಗಿ ಅದಕ್ಕೆ ಹೆಚ್ಚು ಗಮನ ಕೊಡಿ. ಮತ್ತು ಚಕ್ಕರ್ ಬೋರ್ಡ್ ಏಕೆಂದರೆ ಮಾನೋ ಹೈಬ್ರಿಡ್ ಮತ್ತು ಡೈಹೈಬ್ರಿಡನ್ನು ವಿತ್ ಚಕ್ಕರ್ ಬೋರ್ಡ್ ಕೇಳ್ತಾರೆ. ಹಾಗಾಗಿ ನೀವು ಈ 3ಕ್ಕೆ ಗಮನ ಕೊಟ್ಟರೆ, ಈ 3ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ 3 ಅಂಕಕ್ಕೇ ಅನುವಂಶತೆ ಪಾಠದಿಂದ ಕೇಳ್ತಾರೆ. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ. ಇದನ್ನು 3 ಅಂಕಕ್ಕೆ ಕೇಳುವ ಸಾಧ್ಯತೆ ಇದೆ, ಕೇಳಿದರೆ ಕೇಳ್ಬೋದು, ಆದರೆ ಕಂಪಲ್ಸರಿ ಅಂತ ಏನಿಲ್ಲ, ಬಟ್ ಇದಕ್ಕೆ ಗಮನವನ್ನು ಕೊಡಿ. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ನಿಮ್ಮ ಫಿಸಿಕ್ಸ್ ಅಂದರೆ ಭೌತ ವಿಜ್ಞಾನದಲ್ಲಿ ಲೆಕ್ಕಗಳನ್ನು ಬಿಡಿಸೋದು ಇದ್ದೇ ಇರುತ್ತೆ. ಅದರಲ್ಲಿ ನಾನು ಈಗ ನಾನು ನಿಮಗೇನು ಹೇಳ್ತಿದ್ದೀನೋ ಇವು 100% ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳೇ. ಸೊ ವಕ್ರತಾ ತ್ರಿಜ್ಯವನ್ನು ಕೊಟ್ಟಾಗ ಸಂಗಮ ದೂರವನ್ನು ಕಂಡುಹಿಡಿಯುವುದು. ಸೊ ಈ ಪ್ರಶ್ನೆಯನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದರು, ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದರು. ಆ ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು, ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರಕ್ಕಿರುವ ರಿಲೇಷನ್ಶಿಪ್ಪು ನಿಮಗೆ ಗೊತ್ತಿರಬೇಕು. ಸೊ ಇದನ್ನು ಗೊತ್ತಿದ್ರೆ ಈಸಿಯಾಗಿ ನೀವು 2 ಅಂಕದ ಪ್ರಶ್ನೆಯನ್ನು ನೀವು ಬಿಡಿಸ್ಬೋದು. ಸೊ ಹಾಗಾಗಿ ಗಮನ ಕೊಟ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪ್ರತಿಬಿಂಬದ ಸ್ಥಾನ ಸ್ವಭಾವ ಗಾತ್ರವನ್ನು ಕಂಡುಹಿಡಿಯುವಂಥದ್ದು. ಇಲ್ಲಿ ಈ ಲೆಕ್ಕ ಅಂತೂ ನಿಮಗೆ ಇದ್ದೇ ಇರುತ್ತೆ 4 ಅಂಕಕ್ಕೆ. ಸೊ ಹಾಗಾಗಿ ಹೆಚ್ಚು ಗಮನ ಕೊಡಿ, 4 ಅಂಕದ ಪ್ರಶ್ನೆಗೆ ನೀವು ಬಿಡಬೇಡಿ. ಸೊ ಅದರಲ್ಲೂ ಸ್ಪೆಷಲ್ಲಿ ನಿಮಗೆ ಫಾರ್ಮುಲಾ 1/F=1/V+1/U ಈ ಫಾರ್ಮುಲಾವನ್ನೇ ಬಳಸಿ ನೀವು ಈ ಪ್ರಶ್ನೆಯನ್ನು ನೀವು ಬಿಡಿಸುವಂತಹದ್ದು. ಹಾಗಾಗಿ ಇವೆರಡೂ ಲೆಕ್ಕಗಳು 100% ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರ್ತವೆ. ಸೊ ಮುಂದಿನದು ವಿದ್ಯುತ್ ಸಾಮರ್ಥ್ಯದ ಬೆಲೆ. ವಿದ್ಯುತ್ ಸಾಮರ್ಥ್ಯದ ಮೇಲೆ ನಿಮಗೊಂದು ಲೆಕ್ಕವನ್ನು ಕೊಡ್ತಾರೆ. ಸೊ ಅದು ಯಾವ ರೀತಿನಾರು ಆಗಿರ್ಬೋದು, ವಿದ್ಯುತ್ ಸಾಮರ್ಥ್ಯಕ್ಕೆ ನಿಮಗೆ Power=V×I ಅದೊಂದು ನಿಮಗೆ ಸೂತ್ರ ಗೊತ್ತಿದೆ, ಆ ಸೂತ್ರವನ್ನು ಬಳಸಿಕೊಂಡು ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಅದರ ಮೇಲೂ ಒಂದು ಪ್ರಾಬ್ಲಮನ್ನು 2 ಅಂಕಕ್ಕೆ ಕೊಡ್ತಾರೆ. ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಕಂಡುಹಿಡಿಯುವಂತಹದ್ದು, ಅದಕ್ಕೂ ಸಹ 2 ಅಂಕದ ಪ್ರಶ್ನೆ ಇರ್ತದೆ. ಸೊ ನೀವಿಲ್ಲಿ ಏನು ಮಾಡ್ತೀರಾ ಅಂದರೆ, ಪ್ಯಾರಲಲ್ ಸೀರೀಸು ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಲಿಕ್ಕೆ ನೀವಲ್ಲಿ ಮಂಡಲವನ್ನು ಕೊಟ್ಟಿರ್ತಾರೆ. ಆ ಮಂಡಲವನ್ನು ನೋಡಿ ಅದು ಪ್ಯಾರಲಲ್ಲಿದೆಯಾ ಅಥವಾ ಸೀರೀಸಲ್ಲಿದೆಯಾ ಅದನ್ನು ನೋಡಿ ನೀವು ಸರಣಿಯಲ್ಲಿ ಅಥವಾ ಸಮಾಂತರವಾಗಿ ಜೋಡಣೆ ಮಾಡಿದಾರ ರೋಧವನ್ನು, ಅದನ್ನು ನೋಡಿ ನೀವು ವಿದ್ಯುತ್ ರೋಧವನ್ನು ಕಂಡುಹಿಡಿತೀರಾ, ಅಥವಾ ಓಮ್ಸ್ ಲಾಹವನ್ನು ಸಹ ನೀವಲ್ಲಿ ಯೂಸ್ ಮಾಡ್ತೀರಾ. ಸೊ ಓಮ್ನ ನಿಯಮವನ್ನು ಬಳಸಿಯೂ ಸಹ ನೀವು ವಿದ್ಯುತ್ ರೋಧವನ್ನು ಮತ್ತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದು ಅದಕ್ಕೆ 2 ಅಂಕಕ್ಕೆ ಕೇಳಿರ್ತಾರೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬಳಸಿ ಲೆಕ್ಕ ಬಿಡಿಸುವುದು, ಅದಕ್ಕೂ ಸಹ 2 ಅಂಕಕ್ಕೆ ಕೇಳಿರ್ತಾರೆ. ಸೊ ಅಲ್ಲಿ ನಿಮಗೆ ಸೂತ್ರ ಒಂದು ಗೊತ್ತಿದ್ರೆ ಸಾಕು, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬಳಸಿಕೊಂಡು ನೀವು ಲೆಕ್ಕವನ್ನು ಈಸಿಯಾಗಿ ಬಿಡಿಸ್ಬೋದು. ಸೊ ಹಾಗಾಗಿ ಲೆಕ್ಕವನ್ನು ಮಿಸ್ ಮಾಡಲೇಬೇಡಿ ಮಕ್ಕಳ, ಯಾಕೆಂದರೆ ಲೆಕ್ಕದಿಂದ ನಿಮಗೆ ಕಡಿಮೆ ಅಂದರೂ 7-8 ಅಂಕಗಳು ನಿಮಗೆ ಸಿಗುವಂತಹ ಚಾನ್ಸಸ್ಸು ಬಹಳಷ್ಟು ಇದ್ದೇ ಇರುತ್ತೆ.
ಸೊ ನೆಕ್ಸ್ಟ್ ನಾನು ನಿಯಮಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು 10 ನಿಯಮಗಳನ್ನ ಕೊಟ್ಟಿದ್ದೀನಿ. ಆ 10 ನಿಯಮದಲ್ಲಿ ಯಾವುದಾದರೂ 3 ಅಥವಾ 4 ನಿಯಮಗಳು ನಿಮ್ಮ ಪರೀಕ್ಷೆಯಲ್ಲಿ ಇದ್ದೇ ಇರ್ತವೆ. ಸೊ ಈ ಬಾರಿಯೂ ನಿಮಗೆ ಓಮ್ನ ನಿಯಮವನ್ನು ಕೇಳಿದರು. ಸೊ ಅದು ನೆಕ್ಸ್ಟು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನೂ ಸಹ ಕೇಳಿದರು. ಸೊ ಹಾಗಾಗಿ ನಿಯಮಗಳನ್ನು ನಾನಿಲ್ಲಿ ವಿವರಣೆಯನ್ನು ಕೊಟ್ಟಿಲ್ಲ, ಏಕೆಂದರೆ ನಾನು ನನ್ನ ತುಂಬ ವೀಡಿಯೋಗಳಲ್ಲಿ ನಾನು ಓಮ್ಸ್ ನಿಯಮ ಹೇಳಿದ್ದೀನಿ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಹೇಳಿದ್ದೀನಿ, ಫ್ಲಮಿಂಗ್ಸ್ನ ಬಲಗೈ ಅವನ್ನೆಲ್ಲ ಕೊಟ್ಟಿದ್ದೀನಿ. ಅದರ ಜೊತೆಗೆ ನಿಮ್ಮ ಪುಸ್ತಕದಲ್ಲೂ ಸಹ ಡೈರೆಕ್ಟಾಗಿ ನಿಯಮಗಳಲ್ಲಿ ಯಾವುದೇ ರೀತಿ ಬದಲಾವಣೆ, ನಾನೇ ಯಾವುದೇ ಬದಲಾವಣೆ ಮಾಡೋಕ್ಕಾಗಲಿಲ್ಲ, ಆಗಲ್ಲ ನಿಮ್ಮ ಟೀಚರ್ಸ್ ಯಾವುದೇ ಬದಲಾವಣೆ ಮಾಡಕ್ಕೆ. ಬುಕ್ಕಲ್ಲಿ ಏನಿರುತ್ತೋ ಅದೇ ನಿಯಮವನ್ನು ನೀವು ಯಾವುದೇ ರೀತಿಯ ಬದಲಾವಣೆ ಮಾಡದೆ ನೀವು ಆ ನಿಯಮಗಳನ್ನು ಕಲ್ತ್ಕೋಬೇಕು. ಹಾಗಾಗಿ ಇಲ್ಲಿ ನಾನು ನಿಯಮಗಳನ್ನ ವಿವರಣೆ ಕೊಟ್ಟಿಲ್ಲ, ನೀವು ಯಾವುದನ್ನು ಓದಬೇಕು ಇವನ್ನ ಕೇಳ್ತಾರೆ ಅನ್ನೋ ಒಂದು ಇದನ್ನು ನಾನು ನಿಮಗಿಲ್ಲಿ ನೀಡಿದ್ದೇನೆ. ಸೊ ಓಮ್ನ ನಿಯಮವನ್ನು ಕಲ್ತ್ಕೊಳ್ಳಿ, ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಫ್ಲೆಮಿಂಗ್ನ ಬಲಗೈ ನಿಯಮ, ಅದನ್ನು ನಾವು ವಿದ್ಯುತ್ ಜನಕದಲ್ಲಿ ನಾವು ಆ ನಿಯಮವನ್ನು ಬಳಸ್ತೀವಿ. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಸಹ ನೀವು ಕಲ್ತ್ಕೋಬೇಕು. ನೆಕ್ಸ್ಟು ಡೋಬರೈನ್ನ ನಿಯಮ, ಬರೀ ಡೋಬರೈನ್ನ ನಿಯಮ ತಿಳ್ಕೊಬೇಡಿ, ನಿಯಮದ ಜೊತೆಗೆ ಅದರ ಇತಿಮಿತಿಗಳನ್ನು ಸಹ ನೀವು ತಿಳ್ಕೋಬೇಕು, ಏಕೆಂದರೆ ಆ ಪ್ರಶ್ನೆಯನ್ನು ಕೇಳುವಂತಹ 90% ಸಾಧ್ಯತೆಗಳು ಇರ್ತವೆ. ನ್ಯೂಲ್ಯಾಂಡ್ಸ್ನ ಅಷ್ಟಕ ನಿಯಮವನ್ನು ತಿಳ್ಕೋಬೇಕು, ಅದರ ಇತಿಮಿತಿಗಳು, ಮೆಂಡಲೀವ್ನ ನಿಯಮ ಜೊತೆಗೆ ಅದರ ಮಿತಿಗಳು, ಏಕೆಂದರೆ ನಿಮ್ಮ ಈ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲೂ ಸಹ ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಮಿತಿಗಳನ್ನು ತಿಳಿಸಿ ಅಂತ 2 ಅಂಕಕ್ಕೆ ಕೇಳಿದರು. ಹಾಗಾಗಿ ಅವಕ್ಕೂ ಸಹ ನೀವು ಗಮನ ಕೊಡಬೇಕು. ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ ಮತ್ತು ಅದರಿಂದಾಗೋ ಉಪಯೋಗಗಳನ್ನು ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟು ಬೆಳಕಿನ ಪ್ರತಿಫಲನದ ನಿಯಮ ತುಂಬ ಇಂಪಾರ್ಟೆಂಟು, ಆ 2 ನಿಯಮಗಳನ್ನು ಕಲ್ತ್ಕೊಳ್ಳಿ. ಅದೇ ರೀತಿ ಬೆಳಕಿನ ವಕ್ರೀಭವನದ ನಿಯಮ. ಸೊ ಇವಿಷ್ಟು 10 ನಿಯಮಗಳನ್ನು ನೀವು ಕಲ್ತ್ಕೊಂಡ್ರೆ 100% ಇದರಲ್ಲೇ ನಿಮಗೆ ಕೆಲವೊಂದು ಬಾರಿ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳ್ತಾರೆ, ಮೆಂಡಲೀಯವನ ನಿಯಮವನ್ನು ತಿಳಿಸಿ 1 ಅಂಕಕ್ಕೆ ಕೇಳೋ ಸಾಧ್ಯತೆ ಇರ್ಬೋದು, ಆಧುನಿಕ ಆವರ್ತಕ ಕೋಷ್ಟಕದ ಉಪಯೋಗಗಳನ್ನು ಕೇಳೋ ಚಾನ್ಸಸ್ ಇರ್ಬೋದು. ಸೊ ನಿಯಮ ಅಂದರೆ ಬರೀ ಅಷ್ಟಕ್ಕೆ ಇದಾಗಬೇಡಿ, ಅದನ್ನು ನಮಗಲ್ಲಿ ವ್ಯತ್ಯಾಸಗಳಲ್ಲೂ ಕೇಳ್ಬೋದು, ಅಥವಾ ನಮಗೆ ಡೆಫಿನೇಷನ್ ಕೇಳ್ಬೋದು, ಅದರ ಉಪಯೋಗಗಳು ಕೇಳ್ಬೋದು. ಸೊ ಹಾಗಾಗಿ 10 ನಿಯಮಗಳನ್ನ ನಾನು ಇಲ್ಲಿ ಏನಿಗೆ ಕೊಟ್ಟಿದ್ದೇನೋ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. 100% ನೀವು ಈ 10 ನಿಯಮಗಳಲ್ಲೇ ನಿಮಗೆ 7-8 ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ವ್ಯತ್ಯಾಸಗಳು. ಸೊ ನಿಮ್ಮ ಪರೀಕ್ಷೆಯಲ್ಲಿ ವ್ಯತ್ಯಾಸಗಳನ್ನು ಕೇಳ್ತಾರೆ. ಸೊ ಅದರಲ್ಲಿ ಯಾವನ್ನ ನಿಮ್ಮನ್ನ ಕೇಳ್ತಾರೆ ಅವುಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಕೇಳ್ತಾರೆ. ಸೊ ಈಸಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಅಪರ್ಯಾಪ್ತ ಅಂತ ಹೇಳಿದರೆ ಅದರಲ್ಲಿ ಏಕಬಂಧ ಇರುತ್ತೆ, ಅಪರ್ಯಾಪ್ತ ಅಂದರೆ ದ್ವಿಬಂಧ ತ್ರಿಬಂಧ. ಪರ್ಯಾಪ್ತ ಕಾರ್ಬನ್ಸ್ಗಳು ಸ್ಥಿರವಾಗಿರ್ತವೆ, ಅಪರ್ಯಾಪ್ತ ಕಾರ್ಬನ್ಗಳು ಅಸ್ಥಿರವಾಗಿರ್ತವೆ. ಸೊ ಇದಿಷ್ಟು ವ್ಯತ್ಯಾಸ ಬರೆದ್ರೆ ಸಾಕು ನಿಮಗೆ 2 ಅಂಕಕ್ಕೆ. ಅನುರೂಪಿ ಮತ್ತು ರಚನಾರೂಪಿ ಅಂಗಗಳು, ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ನಿಮ್ನ ದರ್ಪಣ ಪೀನ ದರ್ಪಣ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಬರೀಬೇಕು. ನಿಮ್ನ ಮಸೂರ ಪೀನ ಮಸೂರ, ಅದೇ ರೀತಿ ವಿದ್ಯುಜ್ಜನಕ ಮತ್ತು ಮೋಟಾರ್ಗಿರುವಂತಹ ವ್ಯತ್ಯಾಸ ತುಂಬ ಈಸಿ. ವಿದ್ಯುಜ್ಜನಕ ಮತ್ತು ವಿದ್ಯುತ್ ಮೋಟಾರ್ಗೆ 2 ನಿಯಮಗಳನ್ನು ಬರಿಬೋದು. ಇದು ಫ್ಲೆಮಿಂಗ್ಸ್ನ ಬಲಗೈ ನಿಯಮ, ಇದು ಫ್ಲೆಮಿಂಗ್ಸ್ನ ಎಡಗೈ ನಿಯಮವನ್ನು ಬರಿಬೋದು. ಸೊ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ. ಸೊ ನಿಮಗೆ ಅಲ್ಲಿ ಡೆಫಿನೇಷನ್ ಗೊತ್ತಿದ್ದರೆ ವ್ಯತ್ಯಾಸಗಳನ್ನು ಸಹ ಈಸಿಯಾಗಿ ನೀವು ಬರಿಬೋದು. ಕಮಟುವಿಕೆ ಮತ್ತು ಸಂರಕ್ಷಣ, ಇದರ ವ್ಯತ್ಯಾಸವನ್ನು ಕಲ್ತ್ಕೊಳ್ಳಿ. ಬಹಿರುಷ್ಣಕ ಮತ್ತು ಅಂತರುಷ್ಣಕ, ಇದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ, ಇದು ಶಕ್ತಿಯನ್ನು ತೆಗೆದುಕೊಳ್ಳುತ್ತೆ. ಎಸಿ ಡೈನಮೋ ಮತ್ತು ಡಿಸಿ ಡೈನಮೋಗಳಿಗಿರುವಂತಹ ವ್ಯತ್ಯಾಸ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು. ಸೊ ಈ 10 ನಿಮಗೆ ಯಾವುದಾದರೂ 2 ವ್ಯತ್ಯಾಸಗಳನ್ನು ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಸೊ ನೀವು ವ್ಯತ್ಯಾಸ ಅಂತ ಕಲಿತಾಗ ಅಲ್ಲಿ ಅದರದ ವ್ಯಾಖ್ಯಾನನೂ ಸಿಗುತ್ತೆ, ವ್ಯತ್ಯಾಸನೂ ಸಿಗುತ್ತೆ. ಹಾಗಾಗಿ ನಿಮಗೆ ಬರೀ ವ್ಯತ್ಯಾಸಗಳಿಗೆ ಬರೀಬೇಕು ಅಂತ ಇಲ್ಲ, ವ್ಯಾಖ್ಯಾನ ಕೇಳಿದಾಗ ಅಲ್ಲೂ ಸಹ ಈ ಉತ್ತರಗಳನ್ನು ನೀವು ಬರೀಬೋದು. ಸೊ ನೀವು ಮುಂದೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಭೌತ ವಿಜ್ಞಾನದ ಪದಗಳು, ಸೂತ್ರಗಳು ಮತ್ತು ಏಕಮಾನ. ಸೊ ನಿಮಗೆ ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಿಂದಲೇ ಹೆಚ್ಚು ಸೂತ್ರಗಳು ಮತ್ತು ಏಕಮಾನ ಬರುವಂಥದ್ದು. ಏಕಮಾನಗಳನ್ನು ಮಿಸ್ ಮಾಡಲೇಬೇಡಿ, ಯಾವುದಾದ್ರೂ ಏಕಮಾನ ಕೇಳುವಂಥ ಸಾಧ್ಯತೆಗಳಿರ್ತವೆ. ಸೊ ಸೂತ್ರಗಳನ್ನು ಕಲ್ತ್ಕೊಳ್ಳಿ. ಯಾಕೆ ಸೂತ್ರಗಳನ್ನು ಕಲ್ತ್ಕೊಳ್ಳಿ ಅಂತಿದ್ದೀನಿ ಅಂದರೆ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಸೂತ್ರ ಬೇಕು. ಅದೇ ರೀತಿ ಕೆಲವೊಂದು ಬಾರಿ ಸೂತ್ರಗಳ
ಹಾಗೆ ಸೂತ್ರವನ್ನು ಕೇಳಿದಾಗ ನೀವು ಡೈರೆಕ್ಟಾಗಿ ಬರೆದ್ರೆ ಒಂದು ಅಂಕ ಸಿಗೋ ಸಾಧ್ಯತೆಗಳು ಸಹ ಇರ್ತವೆ. ಹಾಗಾಗಿ ಸೂತ್ರವನ್ನು ಮತ್ತು ಅದರ ಏಕಮಾನವನ್ನು ಬೆಳಕು ಮತ್ತು ವಿದ್ಯುತ್ ಶಕ್ತಿ ಪಾಠದಿಂದ ಚೆನ್ನಾಗಿ ಅಭ್ಯಾಸ ಮಾಡಿ. ಸೊ ನಂತರ ವ್ಯಾಖ್ಯಾನಗಳು ಒಂದೊಂದು ಅಂಕಕ್ಕೆ ನಾನು ಜಸ್ಟ್ ಒಂದೊಂದು 5 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕೆಟನೀಕರಣ, ಉಭಯವರ್ತಿ ಆಕ್ಸೈಡ್, ಜರಾಯು, ನಿಷೇಚನ, ಸೊಲೆನಾಯ್ಡ್, ಇವುಗಳ ವ್ಯಾಖ್ಯಾನವನ್ನು ನೀವು ಕಲ್ತ್ಕೊಳ್ಳಿ. ಸೊ ಈ ರೀತಿ ನೀವು ಅಭ್ಯಾಸ ನಾನೀಗ ಕೊಟ್ಟಿದ್ದೀನಲ್ಲ, ಈ ಕೊಟ್ಟಿರೋ ಅಷ್ಟರಲ್ಲಿ ನೀವು ಅಭ್ಯಾಸ ಮಾಡಿದರೆ 100% ನೀವು 60 ಅಂಕಗಳನ್ನು ನೀವು ಈಸಿಯಾಗಿ ನೀವು ಗಳಿಸ್ಬೋದು. ಸೊ ಇನ್ನು 20 ಅಂಕಗಳನ್ನ ನೀವು ಗಳಿಸ್ಬೇಕು ಅಂದರೆ ನೀವು ಇನ್ ಡೆಪ್ತ್ ಸೈನ್ಸ್ ಬುಕ್ಕನ್ನು ಓದಬೇಕು. ಆಗ ಮಾತ್ರ ನೀವು 80 ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ. ಸೊ ಈಗ ನಾನು ಕೊಟ್ಟಿರೋ ಅಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಾನು ಕಾನ್ಫಿಡೆನ್ಸಾಗಿ ಹೇಳ್ತಿದ್ದೀನಿ ನಿಮಗೆ 60 ಅಂಕಗಳು ಸಿಕ್ಕೇ ಸಿಗ್ತವೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ, ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಇಷ್ಟರಲ್ಲಿ ನಿಮಗೆ 60 ಅಂಕಕ್ಕೆ ಸಿಕ್ಕೇ ಸಿಗುತ್ತೆ. ಇನ್ನು ಉಳಿದಂಥ ಅವುಗಳನ್ನು ನೀವು ಬುಕ್ಕನ್ನು ನೀವು ತೆಗೆದು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಇನ್ನು 20 ಅಂಕಕ್ಕೆ ನಿಮಗೆ 80 ಅಂಕ ತುಂಬ ಸುಲಭವಾಗಿ ಗಳಿಸ್ಬೋದು. ಸೊ ಇಲ್ಲಿಯ ತನಕ ನೀವು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮುಂಬರುವ ಪರೀಕ್ಷೆಗೆ ಆಲ್ ದ ಬೆಸ್ಟ್.